ಎಲ್ಲರಿಗೂ ನಮಸ್ಕಾರ ಪ್ಲೇಟ್ಸ್ ಚಾನಲ್ಗೆ ಸ್ವಾಗತ ಇವತ್ತು ಮನೆಯಲ್ಲೇ ಸಿಂಪಲ್ಲಾಗಿ ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯಂಟ್ಸನ್ನ ಬಳಸಿ ಹೇಗೆ ಹೋಮ್ ಮೇಡ್ ಹೇರ್ ಆಯಿಲ್ನ ಮಾಡೋದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಮಾಡೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಪ್ಯಾರಾಚೂಟ್ ಆಯಿಲ್ನ ತೊಗೋತಾ ಇದ್ದೀನಿ ನೀವು ಯಾವುದೇ ಎಣ್ಣೆ ನಿಮ್ಮನೆಯಲ್ಲಿದ್ದರೂ ಕೂಡ ಆ ಎಣ್ಣೆನೇ ಬಳಸ್ಬೋದು ಕೋಕೊನಟ್ ಆಯಿಲ್ನ ನಾನಿಲ್ಲಿ ತೊಗೋತಾ ಇದ್ದೀನಿ ನಾನಿಲ್ಲಿ ನಾನ್ನೂರು ಎಮ್ ಎಲ್ನಷ್ಟು ಕೋಕೋನಟ್ ಆಯಿಲ್ನ ತೊಗೊಂಡಿದ್ದೀನಿ ಒಂದು ಇಡಿಯಷ್ಟು ಕರಿಬೇವಿನ ಸೊಪ್ಪನ್ನ ತೊಗೋತಾ ಇದ್ದೀನಿ ಕರಿಬೇವಿನ ಸೊಪ್ಪು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಈಗ ಕರಿಬೇವಿನ ಸೊಪ್ಪಿನಗಿಂತ ಸ್ವಲ್ಪ ಜಾಸ್ತಿಯಷ್ಟು ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ಮನೆಯಲ್ಲಿ ದಾಸವಾಳದ್ದು ಹೂವು ಬಿಟ್ಟಿತ್ತು ಸೊ ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಒಣಗಿಸಿ ಅದನ್ನು ಕೂಡ ನಾನು ಹಾಕೊಂಡಿದ್ದೀನಿ ನಿಮಗೆ ಬೇವಿನ ಸೊಪ್ಪು ಎಲ್ಲ ಹೂವಿನ ಅಂಗಡಿಗಳಲ್ಲೂ ಸಿಗುತ್ತೆ ಎಲ್ಲಿ ಹೂವು ಮಾರ್ತಾಯಿರ್ತಾರೋ ಅಂಥವರು ಕೆಲವು ಕಡೆ ಬೇವಿನ ಸೊಪ್ಪು ಸಿಕ್ಕೇ ಸಿಗುತ್ತೆ ದಾಸವಾಳದ ಹೂವು ಇಲ್ಲ ಅಂತ ಅಂದರೂ ತೊಂದರೆ ಇಲ್ಲ ಅದರ ಎಲೆನೂ ಕೂಡ ಬಳಸ್ಬೋದು ಅಕಸ್ಮಾತು ಯಾರ ಮನೆಯಲ್ಲಾದರೂ ದಾಸವಾಳದ್ದು ಹೂವು ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡಿ ತೊಂದರೆ ಇಲ್ಲ ಈಗ ಇನ್ನೂರು ಎಮ್ ಎಲ್ನಷ್ಟು ಹಳ್ಳೆಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಹಳ್ಳೆಣ್ಣೆ ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇನ್ ಕೇಸ್ ಹಳ್ಳೆಣ್ಣೆ ಇಲ್ಲ ಅಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಬರೀ ಕೊಬ್ಬರಿ ಎಣ್ಣೆಯಲ್ಲೇ ಕೂಡ ಈ ಒಂದು ಏರ್ ಆಯಿಲ್ನ ನಾವು ತಯಾರಿಸ್ಕೊಬೋದು ಈಗ ನೋಡಿ ಎಲ್ಲದು ಸ್ವಲ್ಪ ಮಿಕ್ಸ್ ಆಗಿದ ನಂತರ ಸ್ವಲ್ಪ ನೊರೆ ಬಿಡೋಕ್ಕೆ ಇದೆ ಅಂದರೆ ಲೈಟಾಗಿ ಎಣ್ಣೆದು ಕಲರ್ ಚೇಂಜ್ ಆಗೋಕ್ಕೆ ಇದೆ ಈ ಒಂದು ಪ್ರೊಸೆಸ್ನ ಆದಷ್ಟು ನಾವು ಸಣ್ಣ ಉರಿಯಲ್ಲೇ ಮಾಡ್ಕೋಬೇಕಾಗತ್ತೆ ಜಾಸ್ತಿ ಉರಿ ಮಾಡಿದ್ರೆ ಎಲೆಗಳು ಬೇಗ ಸೀದೋಗುತ್ತೆ ಆಗ ಎಣ್ಣೆನೂ ಕೂಡ ಸಿಹಯೋ ಅಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾವು ಸಣ್ಣ ಉರಿಯಲ್ಲೇ ಇಟ್ಕೊಂಡು ಈ ಒಂದು ಪ್ರೊಸೆಸ್ನ ನಾವು ಮಾಡ್ಕೋಬೇಕಾಗತ್ತೆ ಈಗ ನೋಡ್ತಾ ಇರ್ಬೋದು ನೋಡಿ ಎಣ್ಣೆ ಕಲ್ಲರ್ ತೋರಿಸ್ತಾ ಇದ್ದೀನಿ ಹೀಗೆ ಗ್ರೀನ್ ಕಲರ್ ಆಗಿ ತಿರುಗ್ತಾ ಇದೆ ಅಂತ ಇದನ್ನೆಲ್ಲ ಸಣ್ಣ ಉರಿಯಲ್ಲೇ ಮಾಡ್ಕೋಬೇಕು ಈಗ ಹೂವು ಮತ್ತು ಎಲೆಗಳ ಕಲ್ಲರು ಕೂಡ ಚೇಂಜ್ ಆಗ್ತಾ ಬಂದಿದೆ ನೋಡಿ ಮತ್ತು ಯಾವಾಗಲೂ ಇದನ್ನು ಕೈ ಆಡಿಸ್ಕೋತಾನೆ ಇರಬೇಕಾಗತ್ತೆ ಯಾಕೆ ಅಂದರೆ ಅಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಉಕ್ಕಕ್ಕೆ ಬರ್ತಿದೆ ಅಂತ ಅಂದರೆ ಸ್ವಿಚ್ ಆಫ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಕೈ ಆಡಿಸಿ ನೆಕ್ಸ್ಟ್ ಮತ್ತೆ ಆನ್ ಮಾಡಿದ್ರೂ ತೊಂದರೆ ಇಲ್ಲ ಈಗ ನೋಡ್ತಾ ಇರ್ಬೋದು ನೋಡಿ ಎಲ್ಲ ಆಗಲೇ ಬ್ರೌನ್ ಕಲರಿಗೆ ತಿರುಗಿದೆ ಹೂವು ಮತ್ತು ಎಲೆಗಳ ಕಲ್ಲರು ಈ ಹಂತದಲ್ಲಿ ನಾವು ಸ್ಟವ್ನ ಆಫ್ ಮಾಡ್ಕೋಬೇಕಾಗತ್ತೆ ಅದೇ ಕಾವ್ನಲ್ಲಿ ಎಲೆಗಳು ಮತ್ತು ಹೂವು ಸ್ವಲ್ಪ ಬೆಂದು ಅದರ ರಸನ ಬಿಡುತ್ತೆ ಮತ್ತು ಎನ್ ಎಣ್ಣೆ ಕಲ್ಲರ್ ಕೂಡ ಚೇಂಜ್ ಆಗುತ್ತೆ ಸೊ ಹಾಗಾಗಿ ಸ್ಟವ್ನ ಆಫ್ ಮಾಡಿ ಬಿಟ್ಬಿಡಿ ತಕ್ಷಣ ಸೋಸಬೇಡಿ ಆದಷ್ಟು ರೂಮ್ ಟೆಂಪರೇಚರಿಗೆ ಬರಬೇಕು ಆದಷ್ಟು ತಣ್ಣಗಾಗಬೇಕು ಅಲ್ಲಿವರೆಗೆ ಅದನ್ನು ಏನು ಮಾಡೋಕ್ಕೆ ಫುಲ್ಲು ತಣ್ಣಗಾಗೋಕ್ಕೆ ಬಿಟ್ಬಿಡ್ಬೇಕಾಗತ್ತೆ ಈಗ ನೋಡಿ ಪೂರ್ತಿ ತಣ್ಣಗಾಗಿದ ನಂತರ ನಾನೊಂದು ಇಲ್ಲಿ ಪಂಚೆ ಬಟ್ಟೆ ತಗೊಂಡು ಅದನ್ನು ಸೋಸ್ಕೊತಾ ಇದ್ದೀನಿ ಎಲ್ಲರ ಮನೆಯಲ್ಲೂ ಈ ರೀತಿ ಸ ಪಂಚೆ ಬಟ್ಟೆ ಇದ್ದೇ ಇರುತ್ತೆ ಪಂಚೆ ಬಟ್ಟೆಗೆ ಏನು ತೊಂದರೆ ಇರಲ್ಲ ಅನ್ಕೋತೀನಿ ಏನಾದರೂ ಸಿಕ್ಕಲಿಲ್ಲ ಅಂದರೆ ಅಂಗಡಿಗಳಲ್ಲೂ ಕೂಡ ಫಿಲ್ಟರ್ ಮಾಡುವಂತಹ ಬಟ್ಟೆ ಕೊಡಿ ಅಂದರೆ ಕೊಡ್ತಾರೆ ಅದು ಕೂಡ ಅಂಗಡಿಲಿ ಸಿಗುತ್ತೆ ನಾನಿಲ್ಲಿ ಮನೆಯಲ್ಲೇ ಇದ್ದಂಥ ಪಂಚೆನ ಕಟ್ ಮಾಡಿ ನಾನು ಅದನ್ನು ಈ ರೀತಿ ಸೋಸೋಕ್ಕೆ ಬಳಸ್ತಾ ಇದ್ದೀನಿ ಈಗ ನೋಡಿ ಈ ರೀತಿ ಕಂಪ್ಲೀಟಾಗಿ ಬಗ್ಗಿಸ್ಕೊಂಡಿದ್ದ ನಂತರ ನಾವು ಚೆನ್ನಾಗಿ ಹಿಂಡಬೇಕಾಗುತ್ತೆ ಹಿಂಡ್ಕೊಂಡ್ರೆ ಪೂರ್ತಿ ಬರೀ ಎಣ್ಣೆ ಮಾತ್ರ ಆ ಬಟ್ಟೆಯಿಂದ ಬರುತ್ತೆ ಹಾಗಾಗಿ ನಾವು ಈ ಒಂದು ಪಂಚೆ ಬಟ್ಟೆ ತೊಗೊಂಡ್ರೆ ತೆಳುವಾದ ಬಟ್ಟೆ ತೊಗೊಂಡು ಇದನ್ನು ಸೋಸ್ಕೊಂಡ್ರೆ ತುಂಬ ಅನುಕೂಲ ಅದರದ್ದು ಏನೋ ಒಂಚೂರು ಕಸ ಅದರೊಳಗೆ ಬರೋಲ್ಲ ಏನು ಗಷ್ಟ ಕೂಡ ಅದರಲ್ಲಿ ಬೀಳಲ್ಲ ಹಾಗಾಗಿ ನೋಡಿ ಪೂರ್ತಿ ಇಂಡ್ತಾ ಇದ್ದೀನಿ ನಾನು ಒಂದು ಚೂರು ಗಲೀಜ ಅದರೊಳಗೆ ಬರ್ತಾ ಇಲ್ಲ ಪ್ಯೂರ್ ಎಣ್ಣೆ ಮಾತ್ರ ಇಳ್ಕೊತಾ ಇದೆ ನೋಡ್ತಾ ಇರ್ಬೋದು ಅದ್ರ ಕಲ್ಲರ್ ನೋಡಿ ಹೇಗಾಗಿದೆ ಅಂತ ಫುಲ್ ಹನಿ ಕಲರ್ ಆಗಿದೆ ಜೇನುತುಪ್ಪದ ಕಲ್ಲರಿಗೆ ಬಂದಿದೆ ನಾವು ಮಾಡಿದ್ದಂತಹ ಎಣ್ಣೆ ಈ ಒಂದು ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹೂವಿನಲ್ಲಿದ್ದಂತಹ ಸತ್ವ ಮತ್ತು ಎಲೆಗಳಲ್ಲಿ ಇದ್ದಂತಹ ಸತ್ವ ಎಣ್ಣೆಗೆ ಬಿಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಅಂತ ಈ ರೀತಿ ಚೆನ್ನಾಗಿ ಇಂಟ್ಕೋಬೇಕಾಗತ್ತೆ ಒಂದು ಚೂರು ಎಣ್ಣೆ ಬಟೇಲಿ ಇಲ್ಲದೇ ಇರೋ ರೀತಿ ಚೆನ್ನಾಗಿ ಇಂಟ್ಕೋಬೇಕಾಗತ್ತೆ ಎಲ್ಲೂ ನಮಗೆ ಎಣ್ಣೆ ವೇಸ್ಟ್ ಆಗಲ್ಲ ಈ ರೀತಿ ಚೆನ್ನಾಗಿ ಇಂಟ್ಕೊಂಡ್ರೆ ಈಗ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಷ್ಟು ಪ್ಯೂರ್ ಎಣ್ಣೆ ನಾವು ಮನೆಯಲ್ಲೇ ಸುಲಭವಾಗಿ ನಾವು ಕ್ವಾಲಿಟಿ ಎಣ್ಣೆನ ಮನೇಲಿ ಹೇಗೆ ಮಾಡ್ಬೋದು ಅಂತ ಈಗ ಅದನ್ನು ಒಂದು ಬಾಟಲ್ಲಿಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಇದನ್ನು ತಿಂಗ್ಳಿಗಟ್ಟಲೆ ನಾವು ಬಳಸ್ಬೋದು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಸ್ಟ್ರಾಂಗ್ ಮತ್ತು ಹೆಲ್ದಿ ಏರಿಗೆ ನಾವು ಮನೇಲೆ ಸಿಂಪಲ್ಲಾಗಿ ಮನೇಲಿ ಸಿಗೋವಂಥ ಇಂಗ್ರೀಡಿಯೆಂಟ್ಸನ್ನ ಬಳಸಿ ಪ್ಯೂರ್ ಎಣ್ಣೆನ ಮಾಡ್ಕೊಬೋದು ಅಂತ ಇದು ನನ್ನ ಸ್ವಂತ ಅನುಭವ ನಾನು ಬಳಸಿ ನೆಕ್ಸ್ಟು ಈ ಒಂದು ವೀಡಿಯೋನ ನಾನು ತೋರಿಸ್ತಾ ಇದ್ದೀನಿ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ನೆಕ್ಸ್ಟ್ ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು